ಮಹಾಬಲಿ ಹನುಮಂತ ಯಾಕೆ ಸುದರ್ಶನ ಚಕ್ರವನ್ನ ನುಂಗಿದರು? ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋವು ತಕ್ಷಣ ನಿಮಗೆ ಸಿಗುತ್ತದೆ. ನಾವೆಲ್ಲರೂ ಅರಿತಿದ್ದೇವೆ, ತ್ರೇತಾ ಯುಗದಲ್ಲಿ ಭಗವಾನ್ ವಿಷ್ಣು ಪ್ರಭು ಶ್ರೀರಾಮರ ಅವತಾರವನ್ನ ತಾಳಿದರೆಂದು. ಹಾಗೂ ಈ ಜನ್ಮದಲ್ಲಿ ಮಹಾಬಲಿ ಹನುಮಂತರು ಪ್ರಭು ಶ್ರೀರಾಮರ ಭಕ್ತರು ಹೀಗೆ ಹೇಳಲಾಗುತ್ತದೆ. ಶ್ರೀರಾಮರ ಭಕ್ತ ಹನುಮಂತರು ಚಿರಂಜೀವಿ. ಪೃಥ್ವಿಯ ಅಂತ್ಯದ ತನಕ ಹನುಮಂತರು ಈ ಭೂಮಿಯಲ್ಲಿ ಇರುತ್ತಾರೆ. ಆದರೆ ನಮಗೆ ಇದು ತಿಳಿದಿದೆಯೇ, ಭಗವಾನ್ ವಾಸುದೇವರ ಮಾತಿನಂತೆ ಅಂಜನಿ ಪುತ್ರ ಹನುಮಂತ ಸುದರ್ಶನ ಚಕ್ರವನ್ನು ಯಾಕೆ ತಿಂದರು? ಸುದರ್ಶನ ಚಕ್ರವು ಅತ್ಯಂತ ವಿಶೇಷ ಮತ್ತು ಪೂಜನೀಯ ಅಸ್ತ್ರ. ಇದನ್ನು ಭಗವಾನ್ ವಿಷ್ಣುವಿನಿಂದ ಭಗವಾನ್ ಶ್ರೀಕೃಷ್ಣರ ತನಕ ಬಳಸುತ್ತಾರೆ. ಇದರಿಂದ ಸುದರ್ಶನ ಚಕ್ರವು ತನ್ನನ್ನು ತಾನು ಅತ್ಯಂತ ಶಕ್ತಿಶಾಲಿ ಎಂದು ಭಾವಿಸುತ್ತಾ ಇತ್ತು. ಭಗವಾನ್ ಶ್ರೀಕೃಷ್ಣರ ಮಾತಿನಂತೆ ವಾಯುಪುತ್ರನನ್ನ ದ್ವಾರಕೆಗೆ ಕರೆಯಲಾಯಿತು. ಹನುಮಂತರು ಬರುವಾಗ ತಡವಾಯಿತು. ಈ ಕಾರಣಕ್ಕೆ ಅಂಜನಿ ಪುತ್ರ ದ್ವಾರಕದ ಉಪವನವನ್ನ ತಲುಪುತ್ತಾರೆ. ಅಲ್ಲಿ ಅವರು ನೋಡುತ್ತಾರೆ, ದೊಡ್ಡ ದೊಡ್ಡ ವೃಕ್ಷವು ರಸವತ್ತಾದ ಫಲಗಳಿಂದ ಕೂಡಿರುತ್ತದೆ. ಹನುಮಂತರು ಒಂದು ಕ್ಷಣವೂ ತಡ ಮಾಡದೆ ಅಲ್ಲಿದ್ದ ಹಣ್ಣುಗಳನ್ನು ಸ್ವಾಹ ಮಾಡಲು ಮುಂದಾಗುತ್ತಾರೆ. ಮರದ ಟೊಂಗೆಗಳನ್ನು ಮುರಿಯುತ್ತಾರೆ. ಶಾಂತವಾಗಿದ್ದ ವನದ ತುಂಬ ಶಬ್ದವೇ ಜೋರಾಗಿರುತ್ತದೆ. ಅಲ್ಲಿದ್ದ ಸೈನಿಕರು ತಕ್ಷಣ ಈ ಸುದ್ದಿಯನ್ನು ಭಗವಾನ್ ವಾಸುದೇವರಿಗೆ ಮುಟ್ಟಿಸುತ್ತಾರೆ. ನಮ್ಮ ವನದಲ್ಲಿ ಒಂದು ಕಪಿಯು ಅಟ್ಟಹಾಸವನ್ನು ಮುಂದುವರಿಸುತ್ತಿದೆ ಎಂದು. ಆವಾಗ ವಾಸುದೇವರು ಮನದಲ್ಲಿ ನಗುತ್ತಾ ನುಡಿಯುತ್ತಾರೆ, ಮೊದಲು ಉಪವನವನ್ನು ತಲುಪಿ. ಅಲ್ಲಿದ್ದ ಹನುಮಂತರಿಗೆ ತಿಳಿಸಿ ಸ್ವಯಂ ಶ್ರೀರಾಮರು ಅವರನ್ನು ಕರೆಯುತ್ತಿದ್ದಾರೆಂದು. ಭಗವಾನ್ ಶ್ರೀರಾಮರು ಮಾತ್ರ ಹನುಮಂತನನ್ನು ನಿಯಂತ್ರಿಸುವ ಏಕೈಕ ಶಕ್ತಿ ಈ ಪೃಥ್ವಿಯಲ್ಲಿರುವುದೆಂದು ವಾಸುದೇವರಿಗೆ ತಿಳಿದಿತ್ತು. ಇನ್ನೊಂದು ಕಡೆ ವಾಸುದೇವರು ಸುದರ್ಶನ ಚಕ್ರಕ್ಕೆ ಆದೇಶವನ್ನು ಕೊಡುತ್ತಾರೆ. ಅದು, ನೀನು ದ್ವಾರಕದ ದ್ವಾರವನ್ನು ರಕ್ಷಣೆ ಮಾಡಬೇಕು, ಯಾರೇ ಅನುಮತಿ ಇಲ್ಲದೆ ಒಳಗೆ ನುಗ್ಗಲು ಪ್ರಯತ್ನಪಟ್ಟರೆ ದಂಡಿಸು ಎಂದು ಹೇಳುತ್ತಾರೆ. ಇದನ್ನು ಕೇಳಿಸಿಕೊಂಡು ಸುದರ್ಶನ ಚಕ್ರವು ದ್ವಾರದಲ್ಲಿದ್ದು ರಕ್ಷಣೆಗೆ ಸನ್ನದ್ಧವಾಯಿತು. ಹನುಮಂತರು ತಡೆ ಮಾಡದೆ ವಾಸುದೇವರ ದರ್ಬಾರ್ಗೆ ನುಗ್ಗಲು ಪ್ರಯತ್ನಿಸುತ್ತಾರೆ. ಆವಾಗ ಸುದರ್ಶನ ಚಕ್ರವು ವಾಯುಪುತ್ರನನ್ನು ತಡೆಯುತ್ತದೆ ಹಾಗೂ ಆಕ್ರೋಶದಿಂದ ನುಡಿಯುತ್ತದೆ, ನನ್ನ ಅನುಮತಿ ಇಲ್ಲದೆ ನೀನು ಒಳಗೆ ಹೋಗುವುದು ಅಸಾಧ್ಯವೆಂದು. ಹನುಮಂತರು ಸುದರ್ಶನ ಚಕ್ರಕ್ಕೆ ಹೇಳುತ್ತಾರೆ, ನನಗೆ ದಾರಿ ಮಾಡಿಕೊಡೆಂದು. ಆದರೆ ಸುದರ್ಶನ ಚಕ್ರವು ನಿರ್ಲಕ್ಷ್ಯ ಮಾಡಿತು. ಇಬ್ಬರಲ್ಲಿದ್ದ ಆಕ್ರೋಶವು ಮುಗಿಲು ಮುಟ್ಟಿತು. ಇಬ್ಬರು ಭಯಾನಕ ಯುದ್ಧಕ್ಕೆ ಸಿದ್ಧರಾದರು. ಸ್ವಲ್ಪ ಸಮಯದ ನಂತರ ಸುದರ್ಶನ ಚಕ್ರವು ಹನುಮಂತರ ಮುಂದೆ ಬಂದು ನಿಂತಿತು. ಹನುಮಂತರೊಂದಿಗೆ ಮಾತನಾಡಲು ಮುಂದಾದಾಗ ಹನುಮಂತರು ಸುದರ್ಶನ ಚಕ್ರವನ್ನು ಕೈಯಿಂದ ಹಿಡಿದು ಅದನ್ನು ಬಾಯಿಯೊಳಗೆ ಹಾಕಿಕೊಳ್ಳುತ್ತಾರೆ. ದರ್ಬಾರ್ಗೆ ತಲುಪಿ ವಾಸುದೇವರ ಚರಣಗಳಿಗೆ ನತಮಸ್ತಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ವಾಯುಪುತ್ರ ಹನುಮಂತನನ್ನು ತಮ್ಮ ಎರಡು ಕೈಯಿಂದ ಸ್ಪರ್ಶಿಸಿ ಕೇಳುತ್ತಾರೆ, ನೀನು ಹೇಗೆ ಒಳಗೆ ಬಂದೆ? ನಿನ್ನನ್ನು ದ್ವಾರದಲ್ಲಿ ಯಾರು ತಡೆಯಲಿಲ್ಲವೇ ಎಂದು. ಆವಾಗ ಹನುಮಂತರು ಹೇಳುತ್ತಾರೆ, ನನ್ನನ್ನು ಸುದರ್ಶನ ತಡೆಯಿತು. ಈ ಕಾರಣಕ್ಕೆ ಸುದರ್ಶನನೊಂದಿಗೆ ಯುದ್ಧ ಮಾಡುವ ಸಂದಿಗ್ಧತೆಯು ನನಗೆ ಸೃಷ್ಟಿಯಾಯಿತು. ನಾನು ಎಷ್ಟೇ ಹೇಳಿದರೂ ಕೇಳದಾದಾಗ ನಾನು ಅವನನ್ನು ಬಾಯಿಯೊಳಗೆ ಹಾಕಿಕೊಂಡೆ. ಇಷ್ಟು ಹೇಳಿ ಹನುಮಂತರು ತಮ್ಮ ಬಾಯಿಯಲ್ಲಿದ್ದ ಸುದರ್ಶನವನ್ನು ಬಾಯಿಯಿಂದ ಹೊರತೆಗೆದು ವಾಸುದೇವರ ಪಾದಗಳಲ್ಲಿ ಇಡುತ್ತಾರೆ. ಸ್ನೇಹಿತರೆ, ಈ ಥರ ಹನುಮಂತರು ಸುದರ್ಶನ ಚಕ್ರವನ್ನು ಎದುರಿಸುತ್ತಾರೆ. ಇವತ್ತಿನ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗುವುದನ್ನು ಮರೆಯಲೇಬೇಡಿ. ಧನ್ಯವಾದಗಳು. ಹಾಗೆ ವಿಡಿಯೋದ ಕೊನೆಯಲ್ಲಿ ಎಲ್ಲರೂ ಹೇಳಿ, ಜೈ ವಾಸುದೇವ, ಜೈ ಬಜರಂಗಬಲಿ.